स्टेज पे कांग्रेस पार्टी के सब वरिष्ठ नेता, भीड़ में कांग्रेस के नेता, कार्यकर्ता भाइयों और बहनों, आप सबका यहां बहुत बहुत स्वागत, नमस्कार। कुछ दिन पहले हमने कन्याकुमारी से कश्मीर तक ये भारत जोड़ो यात्रा शुरू की। ಕೆಲವು ದಿನಗಳ ಹಿಂದೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಭಾರತ್ ಜೋಡೋ ಯಾತ್ರೆ ನಾವು ಪ್ರಾರಂಭ ಮಾಡಿದ್ದೀವಿ. ಭಾರತ್ ಜೋಡೋ ಯಾತ್ರಾ ಕೀ ಕ್ಯಾ ಜರೂರತ್, ಭಾರತ್ ಜೋಡೋ ಯಾತ್ರೆಯ ಅವಶ್ಯಕತೆ ಏನಿದೆ? ಆಜ್ ಅಗರ್ ಹಮ್ ಅಪ್ನೆ ದೇಶ್ ಕೋ इस प्रदेश को देखें तो बीजेपी और आरएसएस ने पूरे देश में नफरत और हिंसा फैला रखी है। ये देश नफरत और हिंसा का देश नहीं है। ನಮ್ಮ ದೇಶ ದ್ವೇಷ ಮತ್ತು ಅಸೂಯ ಒಂದು ನಮ್ಮ ದೇಶ ಅಲ್ಲ। और नफरत और हिंसा से इस देश को कोई फायदा नहीं मिलने वाला है। ಇವತ್ತು ಈ ದ್ವೇಷ ಮತ್ತು ಅಸೂಯೆಯಿಂದ ಮತ್ತು ಹಿಂಸಾಚಾರದಿಂದ ನಮ್ಮ ದೇಶಕ್ಕೆ ಏನು ಲಾಭ ಆಗೋದಿಲ್ಲ। ಭಾರತ್ ಜೋಡೋ ಯಾತ್ರಾ ಮೇ ಹಮ್ ಸುಬಹ ಚಲನಾ ಶುರು ಕರ್ತೆ ಹೈನ್ ಔರ್ ಶಾಮ್ ತಕ್ ಚಲ್ತೆ ಹೈನ್। ಈ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಇವತ್ತು ಸಾಯಂಕಾಲದವರೆಗೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ। ಮೇ ಸಿದ್ದರಾಮಯ್ಯ ಜಿ, ಡಿ ಕೆ ಶಿವಕುಮಾರ್ ಜಿ ಔರ್ ಕಾಂಗ್ರೆಸ್ಗೆ ಸಬ್ ನೇತಾ ಏಕ್ ಸಾಥ್ ಘಂಟೋ ಚಲ್ತೆ ಹೈನ್। ಈ ಪಾದಯಾತ್ರೆಯಲ್ಲಿ ನಾನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ। ದಿನ ಮೇ 6-7 ಘಂಟೆ ಚಲ್ತೆ ಹೈನ್, ದಿನದಲ್ಲಿ 6-7 ಘಂಟೆಗಳ ಕಾಲ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ। ಉಸ್ ಸಮಯ ಹಮ್ ಕೋಯಿ ಭಾಷಣ ನಹೀಂ ಕರ್ತೆ, ಹಮ್ ಕರ್ನಾಟಕ ಕಿ ಜನತಾ ಕೋ ಜ್ಞಾನ ನಹೀಂ ದೇತೆ। ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಭಾಷಣಗಳನ್ನು ಮಾಡೋದಿಲ್ಲ। ನಮ್ಮ ಈ ದೇಶದ ಜನರಿಗೆ ನಾವು ಯಾವ ಬುದ್ಧಿ ಮಾತನ್ನ ಹೇಳ್ತಾ ಇಲ್ಲ। ಜಿಸ್ಸೆ ಭೀ ಹಮ್ ಮಿಲ್ತೆ ಹೈನ್, ಚಾಹೆ ವೋ ಕಿಸಾನ್ ಹೋ, ಮಜ್ದೂರ್ ಹೋ, ವ್ಯಾಪಾರಿ ಹೋ, ಯುವಾ ಹೋ, ಮಾತಾ ಬಹನ್ ಹೋ, ಹಮ್ ಚುಪ್ ರಹತೆ ಹೈನ್ ಔರ್ ಉನ್ಕಿ ಬಾತ್ ಸುನ್ತೆ ಹೈನ್ ಔರ್ ಸಮಜ್ನೆ ಕಿ ಕೋಶಿಶ್ ಕರ್ತೆ ಹೈನ್। ಇವತ್ತು ನಾವು ಎಲ್ಲರನ್ನ ಭೇಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವತ್ತು ಯಾವುದೇ ಜನ ಯುವಕರಾಗಿರ್ಬೋದು, ಅವರು ಮಾತುಗಳನ್ನ ನಾವು ಆಲಿಸ್ತಾ ಇದ್ದೀವಿ, ಆ ಮಾತುಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ। 7 ಘಂಟೆ ಸುನ್ನೆಗೆ ಬಾದ್ ಹಮ್ 10-15 ಮಿನಟ್ ಬೋಲ್ತೆ ಹೈನ್। ಇವತ್ತು 7 ಘಂಟೆಗಳ ಕಾಲ ಅವರು ಮಾತುಗಳನ್ನ ಕೇಳಿದ ಮೇಲೆ ನಾವು ಕೇವಲ 10-15 ನಿಮಿಷಗಳ ಇವತ್ತು ಭಾಷಣಗಳನ್ನ ಮಾಡ್ತಾ ಇದ್ದೀವಿ। ಕಿಸಾನೋ ಸೆ ಮಿಲ್ತೆ ಹೈನ್, ಉನ್ಸೆ ಎಂಎಸ್ಪಿ ಕೆ ಬಾರೆ ಮೇ ಬಾತ್ ಹೋತಿ ಹೈ, ಉನ್ಕಿ ಮುಷ್ಕಿಲೋ ಕೆ ಬಾರೆ ಮೇ ಬಾತ್ ಹೋತಿ ಹೈ, ಪಾನಿ ಕಿ ಸಮಸ್ಯೆ ಕೆ ಬಾರೆ ಮೇ ಬಾತ್ ಹೋತಿ ಹೈ, ಜೋ ಬಾರಿಶ್ ಸೆ ಉನ್ಕೆ ಖೇತ್ ಮೇ ನುಕ್ಸಾನ್ ಹುವಾ ಹೈ ಉಸ್ಕೆ ಬಾರೆ ಮೇ ಬಾತ್ ಹೋತಿ ಹೈ। ಯಾವಾಗ ನಾವು ರೈತರನ್ನ ಭೇಟಿ ಆಗ್ತೀವಿ, ನಾವು ಅವರನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವರ ಹೊಲಗದ್ದೆಗಳಲ್ಲಿ ಆಗಿರ್ತಕ್ಕಂತ ಈ ಅತಿವೃಷ್ಟಿ ಆಗಿರ್ತಕ್ಕಂತ ನಷ್ಟದ ಬಗ್ಗೆ ನಾವು ಅವರನ್ನ ತಿಳ್ಕೊಳ್ತಾ ಇದ್ದೀವಿ, ಅವರ ಕಷ್ಟಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ಅವರ ನೀರಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ। ಆಜಾದ್ ಹಿಂದೂಸ್ತಾನ್ ಮೇ ಪಹಲಿ ಬಾರ್ ಹಮಾರ ಕಿಸಾನ್ ಟ್ಯಾಕ್ಸ್ ದೇ ರಹಾ ಹೈ। ನಮ್ಮ ದೇಶದ ಸ್ವಾತಂತ್ರ್ಯದ ನಂತರ ಮೊಟ್ಟ ಮೊದಲ ಬಾರಿಗೆ
ನಮ್ಮ ದೇಶದ ರೈತರು ಇವತ್ತು ಟ್ಯಾಕ್ಸ್ ಕೊಡ್ತಕ್ಕಂತ ಪರಿಸ್ಥಿತಿ ಉದ್ಭವ ಆಗಿದೆ. 5% ಫರ್ಟಿಲೈಸರ್ ಪೇ, 5% ಇವತ್ತು ನಮ್ಮ ಗೊಬ್ಬರದ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ದೀವಿ. 12% GST ಟ್ರಾಕ್ಟರ್ ಪೇ, 12% ಇವತ್ತು GST ಟ್ಯಾಕ್ಸ್ ಅನ್ನ ನಾವು ಟ್ರಾಕ್ಟರ್ ಮೇಲೆ ಕೊಡ್ತಾ ಇದ್ದೀವಿ. 18% ಪೆಸ್ಟಿಸೈಡ್ ಪೇ, 18% ನಾವು ಔಷಧಿಗಳ ಮೇಲೆ ಪೆಸ್ಟಿಸೈಡ್ ಮೇಲೆ ಇವತ್ತು ಕೊಡ್ತಾ ಇದ್ದೀವಿ. ಔರ್ ಡೀಸೆಲ್ ಕೆ ಲಿಯೆ ತಕರೀಬನ್ 90 ರೂಪಾಯಿ ಲೀಟರ್, ಇವತ್ತು ನಮ್ಮ ಡೀಸೆಲ್ 90 ರೂಪಾಯಿ ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಜಬ್ ಹಮ್ ಕಿಸಾನೋ ಸೆ ಪೂಚ್ತೆ ಹೈ ಖೇತ್ ಸೆ ಕಿತ್ನಾ ಪೈಸಾ ಬನ್ತಾ ಹೈ, ಹಮೇ ಬತಾತೆ ಹೈ ಕಿ ಮುಷ್ಕಿಲ್ ಸೆ ಥೋಡಾ ಸಾ ಪೈಸಾ ನಿಕಲ್ತಾ ಹೈ. ನಾವು ರೈತರನ್ನ ಕೇಳಿದಾಗ ಇವತ್ತು ವ್ಯವಸಾಯದಿಂದ ನಿಮಗೆ ಎಷ್ಟು ಹಣ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಬಹಳ ಕಷ್ಟದಿಂದ ನಮಗೆ ಬಹಳ ಅಲ್ಪ ಹಣವನ್ನ ಬರ್ತಾ ಇದೆ ಅಂತಕ್ಕಂಥದ್ದು ರೈತರು ನಮಗೆ ಹೇಳ್ತಾ ಇದ್ದಾರೆ. ಕಪಾಸ್ ಕೆ ಕಿಸಾನ್ ಸೆ ಕಲ್ ಬಾತ್ ಹುಯಿ, ಹತ್ತಿ ಬೆಳೀತಕ್ಕಂಥ ರೈತರಿಂದ ನಾವು ನಿನ್ನೆ ಅವ್ರ ಜೊತೆ ಮಾತನಾಡಿದೀವಿ. ಹಮ್ನೆ ಉಸ್ಸೆ ಪೂಚಾ ಪಿಛ್ಲೆ 10 ಸಾಲ್ ಮೇ ಕಿತ್ನೆ ಸಾಲೋ ಮೇ ಆಪ್ನೆ ಪೈಸಾ ಬನಾಯಾ. ನಾನು ಅವ್ರನ್ನ ಕೇಳಿದ್ದು 2 ವರ್ಷದಲ್ಲಿ ನೀವು ಎಷ್ಟು ಹಣ ಮಾಡಿದಿರಿ ಈ ಒಂದು ವ್ಯವಸಾಯದಿಂದ ಅಂತ ಹೇಳಿ. ಕಹಾ ಕಿ 10 ಸಾಲ್ ಮೇ ಸೆ 7 ಸಾಲ್ ನುಕ್ಸಾನ್ ಹುವಾ ಹೈ 3 ಸಾಲ್ ಪೈಸಾ ಬನಾಯ. ಅವ್ರು ಹೇಳಿದ್ರು ನಾವು 10 ವರ್ಷದಲ್ಲಿ 7 ವರ್ಷ ನಮಗೆ ನುಕ್ಸಾನ್ ಆಗಿದೆ, 7 ವರ್ಷ ನಮಗೆ ನಷ್ಟ ಆಗಿದೆ, ಕೇವಲ 3 ವರ್ಷ ನಮಗೆ ಲಾಭ ಆಗಿದೆ ಅಂತ ಹೇಳಿದ್ದಾರೆ. ಹಮೇ ಬತಾಯ ಕಿ ಬಾರಿಶ್ ಕೆ ಕಾರಣ ಉಸ್ಕೋ ಜಬರ್ದಸ್ತ್ ನುಕ್ಸಾನ್ ಹುವಾ, ಪೂರಾ ಖೇತ್ ಬರ್ಬಾದ್ ಹೋ ಗಯಾ. ಅವ್ರು ಹೇಳಿದ್ರು ಇವತ್ತು ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆಗಿದ್ರಿಂದ ನಮಗೆ ಸಂಪೂರ್ಣವಾಗಿ ನಮ್ಮ ಹೊಲಗಳಲ್ಲಿ ನಮ್ಮ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದು ನಮಗೆ ತಿಳಿಸಿದ್ದಾರೆ. ಮೇನೆ ಉಸ್ಸೆ ಪೂಚಾ ಬೀಮಾ ಕೆ ಬಾರೇ ಮೇ ಪೂಚಾ, ಇನ್ಶೂರೆನ್ಸ್ ಕೆ ಬಾರೇ ಮೇ ಪೂಚಾ. ಕಹತಾ ಹೈ ಕಿ ಸರ್ಕಾರ ಕಾ ಜೋ ಇನ್ಶೂರೆನ್ಸ್ ಸ್ಕೀಮ್ ಹೈ ವೋ ಚೋರಿ ಹೈ, ಇನ್ಶೂರೆನ್ಸ್ ಸ್ಕೀಮ್ ನಹೀ ಹೈ ಚೋರಿ ಹೈ. ನಾನು ರೈತರನ್ನ ಕೇಳಿದೆ ಈ ಫಸಲ್ ಬೀಮಾ ಯೋಜನೆ ಇಂದ ಏನು ನಿಮಗೆ ಲಾಭ ಆಗಿದೆ ಅಂತ ಕೇಳಿದ್ರೆ ರೈತರು ನನ್ನನ್ನು ಹೇಳಿದ್ದಾರೆ ಏನಂತಂದ್ರೆ ಇದು ಫಸಲ್ ಬೀಮಾ ಯೋಜನೆಯಿಂದ ನಮಗೇನು ಲಾಭ ಆಗಿಲ್ಲ, ಇದರಿಂದ ನಮಗೆ ಕಳತನ ಆಗ್ತಾ ಇದೆ, ಇವತ್ತು ಸರ್ಕಾರ ನಮಗೆ ಲೂಟಿ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೇನೆ ಉನ್ಸೆ ಪೂಚಾ ಸರ್ಕಾರ ನೇ ಆಪ್ಕೆ ಲಿಯೆ ಕ್ಯಾ ಕಿಯಾ. ನಾನು ಅವ್ರನ್ನ ಕೇಳಿದೆ ಇವತ್ತು ಸರ್ಕಾರ ನಿಮಗೋಸ್ಕರ ಏನ್ ಮಾಡಿದೆ ಅಂತ. ಕಹತಾ ಹೈ 70,000 ಕರೋಡ್ ರೂಪಾಯಿ ಹಮಾರಾ ಕರ್ಜಾ ಮಾಫ್ ಕಿಯಾ. ಅವ್ರು ಹೇಳ್ತಾ ಇದ್ದಾರೆ ನಾವು 70,000 ಕೋಟಿ ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳಿ. ಮೇನೆ ಪೂಜಾ ಆಪ್ಕಾ ಕಿತ್ನಾ ಕರ್ಜಾ ಮಾಫ್ ಹುವಾ. ನಾನು ಅವ್ರು ಕೇಳಿದೆ ನಿಮ್ಮ ಎಷ್ಟು ಸಾಲ ಮನ್ನಾ ಆಗಿದೆ ಅಂತ ಹೇಳಿ. 4 ಲಕ್ಷ ರೂಪಾಯಿ ಕರ್ಜಾ ಮಾಫ್ ಹುವಾ, 4 ಲಕ್ಷ ಇವತ್ತು ಸಾಲ ಮನ್ನಾ ಆಗಿದೆ ಅಂತ ಅವ್ರು ಹೇಳಿದ್ರು. ಮೇನೆ ಕಾ ಯೇ ತೋ ತುಮ್ ಯುಪಿಎ ಕಿ ಬಾತ್ ಕರ್ ರಹೆ ಹೋ, ಮೈ ತೋ ಬಿಜೆಪಿ ಕೆ ಸವಾಲ್ ಪೂಚ್ ಕೆ ಬಾರೆ ಮೇ ಸವಾಲ್ ಪೂಚ್ ರಹಾ ಹೂ. ನಾನು ಹೇಳಿದೆ ಅವ್ರಿಗೆ ನೀವು ಇದನ್ನ ಸಾಲ ಮನ್ನಾ ಆಗಿದೆ ಯುಪಿಎ ಗೌರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಿ, ನೀವು ಬಿಜೆಪಿ ಗೌರ್ಮೆಂಟ್ ಬಗ್ಗೆ ಏನಾದ್ರೂ ಸಾಲ ಮನ್ನಾ ಮಾಡಿದೆ ಅಂತ ಅವ್ರನ್ನ ಕೇಳಿದೆ ನಾನು. ಕಹತಾ ಹೈ ಬಿಜೆಪಿ ಕಿ ಸರ್ಕಾರ ನೇ ಹಮಾರೆ ಕುಚ್ ನಹೀ ಕಿಯಾ. ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ರೈತರಿಗೋಸ್ಕರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯೇ ಹೈ ಹಾಲತ್ ಕರ್ನಾಟಕ ಕೆ ಕಿಸಾನ್ ಕಿ, ಇದು ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರಿಸ್ಥಿತಿ ಆಗಿದೆ. ನರೇಂದ್ರ ಮೋದಿ ಜಿ ನೇ ನೋಟ್ ಬಂದಿ ಕಿ ಔರ್ ಗಲತ್ GST ಲಾಗೂ ಕಿ. ನರೇಂದ್ರ ಮೋದಿ ಅವರು ಇವತ್ತೇನು ನೋಟ್ ಬಂದಿ ಮಾಡಿದ್ರು ಮತ್ತು ತಪ್ಪಾಗಿ GST ಅನ್ನ ಇವತ್ತು ನಮ್ಮ ಮೇಲೆ ಹೇರಿದ್ದಾರೆ. ಮೈ ಆಪ್ಸೆ ಪೂಚ್ನಾ ಚಾಹತಾ ಹೂ ಯಹಾ ಪೆ ಕೋಯಿ ಏಕ್ ವ್ಯಕ್ತಿ ಹೈ ಜಿಸ್ಕೋ ನೋಟ್ ಬಂದಿ ಸೆ ಫಾಯ್ದಾ ಹುವಾ ಹೋ. ನಾನು ಇಲ್ಲ ನಿಮ್ಮನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಈ ನೋಟ್ ಬಂದಿಯಿಂದ ಯಾರಿಗಾದ್ರೂ ಒಬ್ಬರಿಗಾದ್ರೂ ಲಾಭ ಆಗಿದೆಯಾ? ಏಕ್ ಆದ್ಮಿ ಹೈ ಜಿಸ್ಕೋ GST ಸೆ ಫಾಯ್ದಾ ಹುವಾ ಹೈ. ಯಾರು ಒಬ್ಬರಾದ್ರೂ ಇದ್ದಾರೆ ನಿಮಗೆ GST ಇಂದ ಲಾಭ ಆದವರು ಯಾರಾದ್ರೂ ಒಬ್ಬರಾದ್ರೂ ಇದಾರ? ಜೋ ಹಮಾರೆ ಛೋಟೆ ವ್ಯಾಪಾರಿ ಹೈ, ಮಿಡಲ್ ಸೈಜ್ ಬಿಸ್ನೆಸ್ ಹೈ, ಜೋ ರೋಜ್ಗಾರ್ ದಿಲ್ವಾತೆ ಹೈ, ವೋ ಸಬ್ ನಷ್ಟ ಹೋ ಗಯೆ, ಖತಮ್ ಹೋ ಗಯೆ GST ನೋಟ್ ಬಂದಿಗೆ ಕಾರಣ. ಇವತ್ತು ನಮ್ಮ ಮಾಧ್ಯಮ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಇವತ್ತು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾರೆ ಈ GST ಮತ್ತು ನೋಟ್ ಬಂದಿ ಅಂತ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಆಜ್ ಹಿಂದೂಸ್ತಾನ್ ಅಪ್ನೆ ಯುವಾಕೋ ರೋಜ್ಗಾರ್ ನಹಿ ದೇ ಸಕ್ತಾ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಇವತ್ತು ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
इन सड़कों पे मेरे साथ युवा चलते हैं। युवत रस्ते मेले ನನ್ನ ಜೊತೆ ಈ ದೇಶದ ಯುವಕರು ನಡೀತಾ ಇದ್ದಾರೆ. ಪಹಲಾ ಸವಾಲ್ ಪೂಛತಾ ಹೂ, ಪಢಾಯಿ ಕಿ ಡಿಗ್ರಿ ಲೀ? ನಾನು ಮೊದಲು ಅವರಿಗೆ ಕೇಳ್ತಾ ಇದ್ದೇನೆ, ನೀವು ಓದಿದ್ದೀರಾ, ಡಿಗ್ರಿ ಮಾಡಿದ್ದೀರಾ? ಸಬ್ಕೆ ಸಬ್ ಕಹತೆ ಹೈ ಪಢಾಯಿ ಕಿ ಡಿಗ್ರಿ ಮಿಲಿ. ಅವ್ರು ಹೇಳ್ತಾ ಇದ್ದಾರೆ, ಹೌದು ನಾವು ಓದಿದೀವಿ, ನಾವು ಡಿಗ್ರಿ ಮಾಡಿದೀವಿ. ಔರ್ ಫಿರ್ ಮೈ ಪೂಛತಾ ಹೂ, ಉಸ್ ಡಿಗ್ರಿ ಕಾ ಫಾಯ್ದಾ ಮಿಲಾ? ಮತ್ತೆ ಅವ್ರಿಗೆ ಕೇಳ್ತಾ ಇದೀವಿ, ಡಿಗ್ರಿ ಇಂದ ನಿಮ್ಗೆ ಏನಾದ್ರೂ ಲಾಭ ಆಗಿದೆಯಾ? ರೋಜ್ಗಾರ್ ಮಿಲಾ? ನಿಮ್ಗೆ ಏನಾದ್ರೂ ನೌಕರಿ ಸಿಕ್ಕಿದೆಯಾ? ಔರ್ ಸಬ್ಕೆ ಸಬ್ ಕಹತೆ ಹೈ ಕುಚ್ ನಹೀ ಮಿಲಾ, ಬೇರೋಜ್ಗಾರ್ ಹೈ. ಎಲ್ಲರೂ ಹೇಳ್ತಾ ಇದಾರೆ ನಮ್ಗೇನು ಸಿಕ್ಕಿಲ್ಲ, ನಾವೆಲ್ಲರೂ ನಿರುದ್ಯೋಗ ಆಗಿದೀವಿ ಅಂತ ಹೇಳಿ ಹೇಳ್ತಾ ಇದಾರೆ. ಭಾಯಿಯೋರ್ ಬಹನೋ, ದುನಿಯಾ ಕಾ ದೂಸರಾ ಅಮೀರ್ ವ್ಯಕ್ತಿ ಹಿಂದೂಸ್ತಾನ್ ಕಾ ಹೈ. ಇವತ್ತು ಎಲ್ಲ ಅಣ್ಣ ತಮ್ಮಂದಿರೆ ತಾಯಂದಿರೆ, ಇವತ್ತು ಇಡೀ ವಿಶ್ವದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ನಮ್ಮ ಭಾರತದವನಿದ್ದಾನೆ. ಅಗರ್ ಆಪ್ ದುನಿಯಾಗೆ ಸಬ್ಸೆ ಅಮೀರ್ ಲೋಗೋಂಕಿ ಲೈನ್ ಲಗಾ ದೋ, ದೂಸರೆ ನಂಬರ್ ಪೆ ಹಿಂದೂಸ್ತಾನ್ ಕಾ ಏಕ್ ವ್ಯಕ್ತಿ ಆತಾ ಹೈ. ಒಂದ್ ವೇಳೆ ನೀವು ಇಡೀ ವಿಶ್ವದ ಅತಿ ಶ್ರೀಮಂತ ಜನರ ನೀವು ಒಂದು ಪಟ್ಟಿಯನ್ನ ತಯಾರು ಮಾಡಿದ್ರೆ, ಇವತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತದ ವ್ಯಕ್ತಿಯನ್ನ ಕಾಣಿಸ್ತಾನೆ. उसको हिंदुस्तान के प्रधानमंत्री ने हिंदुस्तान का पूरा इंफ्रास्ट्रक्चर पकड़ा दिया. और आ व्यक्ति के इवत नम देश प्रधानमंत्री नम देश संपूर्ण संपन्मूल दारी हरदार. एयरपोर्ट पकड़ा दिए, एयरपोर्ट कोटिदारे, पोर्ट पकड़ा दिए, पोर्ट कोटिदारे, खेती का बिजनेस पकड़ा दिया. इवत नम रैतर ओंदु व्यवसाय कोटिदारे. ಸಡಕೋ ಕಾ ಬಿಸ್ನೆಸ್ ಪಕಡಾ ದಿಯಾ. ಇವತ್ತು ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದಾರೆ. ಅಬ್ ಟೆಲಿಕಾಮ್ ಪಕಡಾ ರೇ ಹೈ. ಇವತ್ತು ಟೆಲಿಫೋನ್, ಇವತ್ತಿನ ಮೊಬೈಲ್, ಆ ಒಂದು ಬಿಸ್ನೆಸ್ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಯೇ ದುನಿಯಾ ಮೇ ದೂಸರೆ ನಂಬರ್ ಪೆ ಅಮೀರೋ ಕಿ ಲಿಸ್ಟ್ ಪೆ ದೂಸರೆ ನಂಬರ್ ಪೆ ಆತಾ ಹೈ. ಇವರು ಇಡೀ ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ. ಆಪ್ ಮುಜೆ ಯೇ ಸಮಝಾವ್ ಕಿ ಹಿಂದೂಸ್ತಾನ್ ಮೇ ಏಕ್ ತರಫ್ ದುನಿಯಾ ಕೆ ಸಬ್ಸೆ ಅಮೀರ್ ಲೋಗ್ और दूसरी तरफ दुनिया में सबसे ज्यादा बेरोजगार लोग, ये क्या हो रहा है? इवत नहीं ननगे तिळिसि, इवत ओंदु कडे इडी विश्वद अति श्रीमंत जनरु ओंदु कडे इद्रे, इवत इडी देशदल्लि निरुद्योगी युवकरु ओंदु कडे इद्दारे. इन व्यक्तियों के जेब में पैसा कहां से आ रहा है? ई ओंदु श्रीमंत व्यक्तिगळल्लि ಹಣ ಎಲ್ಲಿಂದ ಬರ್ತಾ ಇದೆ? ಈ ಕಿಸ್ಕಾ ಪೈಸಾ ಹೈ? ಇದು ಯಾರ ಹಣ ಇದೆ? ಭಾಯಿ ಔರ್ ಬಹನೋ, ಈ ಹಿಂದೂಸ್ತಾನ್ ಕೆ ಕಿಸಾನೋ ಕಾ ಮಜ್ದೂರೋ ಕಾ ಆಪ್ಕಾ ಪೈಸಾ ಹೈ. ಅಣ್ಣ ತಮ್ಮಂದಿರೆ, ಇವತ್ತು ಈ ಹಣ ನಮ್ಮ ದೇಶದ ರೈತರ ಹಣ, ಇದು ನಿಮ್ಮ ಹಣ ಇದೆ. ಔರ್ ಕರ್ನಾಟಕ ಕಿ ಸರ್ಕಾರ ನೆ ಸಬ್ ರೆಕಾರ್ಡ್ ತೋಡ್ ದಿಯೆ. ಮತ್ತು ಕರ್ನಾಟಕ ಸರ್ಕಾರ ಈ ಎಲ್ಲ ರೆಕಾರ್ಡ್ ಅನ್ನ ಇವತ್ತು ಮುರಿದಿದೆ. 40% ಕಮಿಷನ್ ಸಬ್ ಚೀಜ್ ಪರ್, ಕುಚ್ ನೀ ಛೋಡಾ. 40% ಇವತ್ತು ಲಂಚ, ಎಲ್ಲದರಲ್ಲಿ ಯಾವುದು ಬಿಟ್ಟಿಲ್ಲ. ಪಕೋಡೆ ಬನಾನೆ ಹೈ ತಬ್ಬಿ 40% ದೇನಾ ಪಡೆಗಾ. ಯಾರಿಗಾದ್ರೂ ಪಕೋಡೆ ಮಾಡೋದಿದ್ರು 40% ಲಂಚ ಕೊಡ್ಬೇಕು ಇವ್ರಿಗೆ. ಉನಿಕೆ ಲೋಗ್ ರಿಸೈನ್ ಕರ್ ರಹೆ ಹೈ, ಅವರ ಜನರೇ ಇವತ್ತು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಕಿ ನೌಕರಿ 80 लाख रुपए में मिल जाएगी. इवतु ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೌಕರಿ 80 ಲಕ್ಷಕ್ಕೆ ಹರಾಜ್ ಹಾಕಿದ್ದಾರೆ ಇವರು. तो भाइयों और बहनों, भारत जोड़ो यात्रा 3 मुद्दों के लिए की गई है. ಅಣ್ಣ ತಮ್ಮಂದಿರೆ ತಾಯಂದಿರೆ, ಇವತ್ತು ಭಾರತ್ ಜೋಡೋ ಯಾತ್ರೆ 3 ವಿಷಯಗಳಿಗೋಸ್ಕರ ಈ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ. सबसे पहले भारत को जोड़ने के लिए, नफरत और हिंसा को मिटाने के लिए. ಮತ್ತೆ ಮೊದಲನೇದಾಗಿ ಈ ಇಡೀ ಭಾರತವನ್ನ ನಾವು ಜೋಡಿಸೋಕೋಸ್ಕರ, ಮತ್ತು ಇಲ್ಲಿ ಇರ್ತಕ್ಕಂತ ಏನು ಅಸೂಯೆ ದ್ವೇಷ ಇದೆ ಇದನ್ನ ಅಳಿಯೋದಕ್ಕೋಸ್ಕರ ಇವತ್ತು ಭಾರತ್ ಜೋಡೋ ಮಾಡ್ತಾ ಇದ್ದೀವಿ. ಜೋ ಬಸವನಾಜಿ ಕಿ ವಿಚಾರಧಾರಾ ಥಿ, ನಾರಾಯಣ ಗುರುಜಿ ಕಿ ವಿಚಾರಧಾರಾ ಥಿ, ಅಂಬೇಡ್ಕರ್ ಜಿ ಕಿ ವಿಚಾರಧಾರಾ ಥಿ. ಯಾವುದು ಬಸವಣ್ಣನವರ ವಿಚಾರಧಾರೆ ಇರಬಹುದು, ಅಂಬೇಡ್ಕರ್ ಅವರ ವಿಚಾರಧಾರೆ ಇರಬಹುದು, ನಾರಾಯಣ ಗುರುಗಳ ವಿಚಾರಧಾರೆ ಇರಬಹುದು, ಉಸಿ ವಿಚಾರಧಾರಾ ಪೇ ಭಾರತ್ ಜೋಡೋ ಯಾತ್ರಾ ಚಲ್ ರಹಿ ಹೈ.
ಆ ಒಂದು ವಿಚಾರಧಾರೆಗೋಸ್ಕರ ಈ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀವಿ ಇಸ್ಕಾ ದೂಸರಾ ಲಕ್ಷ ಇದು ಎರಡನೇ ಗುರಿ ಬಿಜೆಪಿ ಕಿ ಸರ್ಕಾರ ಕೋ ಬತಾನಾ ನರೇಂದ್ರ ಮೋದಿ ಜಿ ಕೋ ಬತಾನಾ ಬಿಜೆಪಿ ಸರ್ಕಾರವನ್ನು ನಾವು ತೋರಿಸಬೇಕಾಗಿದೆ ನರೇಂದ್ರ ಮೋದಿ ಅವರಿಗೆ ತೋರಿಸಬೇಕಾಗಿದೆ ಕಿ ಉನ್ಹೋನೆ ಜೋ ರೋಜ್ಗಾರ್ ದೇನೆ ಕಾ ವಾಯ್ದಾ ಕಿಯಾ ಥಾ ಹರ್ ಸಾಲ 2 ಕರೋಡ್ ಯುವಾಕೋ ರೋಜ್ಗಾರ್ ದೇನೆ ಕಾ ವಾಯ್ದಾ ಕಿಯಾ ಥಾ ಉಸ್ ವಾಯ್ದೆ ಕೋ ಪೂರಾ ಕರೆ ಅವ್ರಿಗೆ ಹೇಳಬೇಕು ತೋರಿಸಬೇಕಾಗಿದೆ ಏನು ಈ ದೇಶದ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ನೌಕರಿಯನ್ನ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಮೇ ನೀ ಕಹ ರಹಾ ಹೂ ಯ ಹಿಂದೂಸ್ತಾನ್ ಕಾ ಹರ್ ಯುವಾ ಕಹ ರಹಾ ಹೈ ಇದು ನಾನು ಹೇಳ್ತಾ ಇಲ್ಲ ಇಡೀ ದೇಶದ ಯುವಕರು ಹೇಳ್ತಾ ಇದ್ದಾರೆ ಔರ್ ತೀಸರಾ ಮುದ್ದಾ ಮತ್ತು ಮೂರನೇ ಒಂದು ನಮ್ಮ ಜೋ ಮಹಂಗಾಯಿ ಬಡ್ತಿ ಜಾ ರಹೀ ಹೈ ಈಗ ನಮ್ಮ ದೇಶದಲ್ಲಿ ಇವತ್ತು ಪದಾರ್ಥಗಳ ಇವತ್ತು ಏನು ರೇಟ್ ಜಾಸ್ತಿ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಕಾ ಹೋತಾ ಥಾ ಆಜ 1000 ರೂಪಾಯಿ ಕಾ ಹೈ ಇವತ್ತು ಗ್ಯಾಸ್ ಸಿಲಿಂಡರ್ ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು ಇವತ್ತು 1000 ರೂಪಾಯಿ ಆಗಿದೆ ಪೆಟ್ರೋಲ್ ಡೀಸೆಲ್ ಕಿ ಕೀಮತ್ ಬಡ್ತಿ ಜಾ ರಹೀ ಹೈ ರುಕ್ತಿ ನೀ ಹೈ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಮೇಲೆ ಏರ್ತಾನೆ ಇದಾವೆ ನಿಲ್ತಾ ಇಲ್ಲ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇ ತೇಲ್ ಕಾ ದಾಮ್ ಕಮ್ ಹೋ ಜಾದಾ ಹಿಂದೂಸ್ತಾನ್ ಮೇ ಪೆಟ್ರೋಲ್ ಡೀಸೆಲ್ ಕಾ ದಾಮ್ ಬಡ್ತಾ ಹೀ ಜಾಯೇಗಾ ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಇವತ್ತು ಡೀಸೆಲ್ ಪೆಟ್ರೋಲ್ ದರ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಡೀಸೆಲ್ ಪೆಟ್ರೋಲ್ ದರ ಏರ್ತಾನೆ ಇರ್ತದೆ ಇಸಿಲಿಯೇ ಹಮ್ನೆ ಕನ್ಯಾಕುಮಾರಿ ಸೆ ಕಾಶ್ಮೀರ್ ತಕ್ ಭಾರತ್ ಜೋಡೋ ಯಾತ್ರಾ ಶುರು ಕಿ ಅದ್ರಗೋಸ್ಕರ ನಾವು ಕನ್ಯಾಕುಮಾರಿಯಿಂದ ಇವತ್ತು ಕಾಶ್ಮೀರ್ ವರೆಗೆ ಭಾರತ್ ಜೋಡೋ ಯಾತ್ರಾ ಪ್ರಾರಂಭ ಮಾಡಿದೀವಿ ಥೋಡಾ ಸಾ ಮೈನ್ ಅಬ್ ಆಪ್ಕೆ ಬಾರೇ ಮೇ ಬೋಲ್ನಾ ಚಾಹ್ತಾ ಹೂನ್ ಸ್ವಲ್ಪ ವಿಷಯ ನಿಮ್ಮ ಬಗ್ಗೆ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಯೇ ಜೋ 371J ಹೇ ಯೇ ಕಿಸ್ನೆ ಕರ್ವಾಯಾ ಈ ಆರ್ಟಿಕಲ್ 371J ಇದನ್ನ ಯಾರು ಮಾಡಿದ್ರು ಭಾಯಿಯೋ ಬಹನೋ ವಾಜಪೇಯಿ ಜಿ ಔರ್ ಅಡ್ವಾನಿ ಜಿ ನೇ 371J ಕೋ ಮನಾ ಕಿಯಾ ಥಾ ಅಣ್ಣತಮ್ಮಂದಿರೆ ತಾಯಂದಿರೆ ಇವತ್ತು ವಾಜಪೇಯಿ ಅವರು ಎಲ್ ಕೆ ಅಡ್ವಾನಿ ಅವರು ಆರ್ಟಿಕಲ್ 371J ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಉನ್ಹೋನೆ ಬಿಜೆಪಿ ನೇ ಕಹಾ ಥಾ ಕಿ ಯೇ ಕರಾ ನಹೀ ಜಾ ಸಕ್ತಾ ಹಮ್ ನಹೀ ಕರ್ನೆ ವಾಲೆ ಅವ್ರು ಹೇಳಿದ್ರು ಇದು ಆರ್ಟಿಕಲ್ 371J ಮಾಡಕ್ ಆಗೋದಿಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ನೇ ಹಮ್ನೆ ಆಪ್ಸೆ ವಾಯ್ದಾ ಕಿಯಾ ಔರ್ ವಾಯ್ದಾ ಹಮ್ನೆ ಪೂರಾ ಕರ್ಕೆ ದಿಖಾಯಾ ನಾವು ಏನು ನಮ್ಮ ಮಾತು ಕೊಟ್ಟಿದ್ವಿ ಆರ್ಟಿಕಲ್ 371J ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಆ ಮಾತನ್ನ ಉಳಿಸ್ಕೊಂಡಿದೀವಿ ಆರ್ಟಿಕಲ್ 371J ಮಾಡಿದೀವಿ ಏ ಭಾಯಿಯೋ ಬಹನೋ ಯೇ ಛೋಟಿ ಬಾತ್ ನಹೀ ಹೈ ಅಣ್ಣ ತಮ್ಮಂದಿರೆ ತಾಯಂದಿರೆ ಇದು ಸಣ್ಣ ವಿಷಯ ಅಲ್ಲ ಇದು 40,000 ಸರ್ಕಾರಿ ನೌಕರಿಯ ಆಪ್ಕೋ ಮಿಲಿ 40,000 ನಮಗೆ ಸರ್ಕಾರಿ ಹುದ್ದೆಗಳು ಇವತ್ತು ನಮ್ಮ ಯುವಕರಿಗೆ ಸಿಕ್ಕಿವೆ ಈ ಆರ್ಟಿಕಲ್ 371J ಇಂದ ಲಾಖೋ ಯುವಾಕೋ ಅಡ್ಮಿಷನ್ ಮಿಲ ಇವತ್ತು ಲಕ್ಷಾಂತರ ಯುವಕರಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತು ಅಡ್ಮಿಷನ್ ಸಿಕ್ಕಿದೆ ಮೆಡಿಕಲ್ ಕಾಲೇಜಸ್ ಮೇ ಇಂಜಿನಿಯರಿಂಗ್ ಕಾಲೇಜಸ್ ಮೇ ಪ್ರೊಫೆಷನಲ್ ಕೋರ್ಸಸ್ ಮೇ ಇವತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮತ್ತು ಪ್ರೊಫೆಷನಲ್ ಕೋರ್ಸಸ್ಗಳಲ್ಲಿ ನಮ್ಮ ಯುವಕರಿಗೆ ಆದ್ಯತೆ ಮೇಲೆಗೆ ಇವತ್ತು ಅಡ್ಮಿಷನ್ ಅನ್ನ ಸಿಕ್ಕಿದೆ ಆಪ್ಕೆ ಇನ್ಫ್ರಾಸ್ಟ್ರಕ್ಚರ್ ಸಡಕೋ ಪೇ 10,000 ಕರೋಡ್ ರೂಪಾಯಿ ಆಪ್ಕೋ ದಿಯಾ ಗಯಾ ಇವತ್ತು ನಿಮ್ಮ ಈ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಇವತ್ತು 10,000 ಕೋಟಿ ಇವತ್ತು ಆರ್ಟಿಕಲ್ 371J ಅಡಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿತ್ತು ಏ ಫರಕ್ ಹೈ ಹಮ್ಮೆ ಉನ್ಮೆ ಹಮ್ ಕುಚ್ ಕಹ ದೇತೆ ಹೈ ಫಿರ್ ಹಮ್ ಕರ್ಕೆ ದಿಖಾತೆ ಹೈ ಇದೇ ವ್ಯತ್ಯಾಸ ಇದೆ ನಮಗೂ ಅವರಿಗೂ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ ನುಡಿದಂತೆ ನಡೆದಿರ್ತಕ್ಕಂತ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಈ ಬಾತ್ ಹಮ್ ಯೇ ಬಾತ್ ಹಮ್ ಬಸವನಾಜಿ ಸೇ ಸುಖಿ ಸೀಖೆ ಥೇ ಈ ಮಾತನ್ನ ಇವತ್ತು ನುಡಿದಂತೆ ನಡೀತಕ್ಕಂಥದನ್ನ ನಾವು ಬಸವಣ್ಣನವರಿಂದ ಕಲ್ತಿದೀವಿ ಉನ್ನೇ ಕಹಾ ಥಾ ಜೋ ಕಹತೆ ಹೋ ಉಸೆ ಕರ್ಕೆ ದಿಖಾವ್ ಅವ್ರು ಹೇಳಿದ್ರು ಬಸವಣ್ಣನವರು ಹೇಳಿದ್ರು ಯಾವ ನುಡಿದಂತೆ ನಡಿ ಅಂತ ಹೇಳಿದ್ರು ಆ ರೀತಿ ನಾವು ಮಾಡ್ತಾ ಇದೀವಿ ಯಾತ್ರಾ ಮೇ ಆಪ್ನೆ ಹಮೇ ಅಪ್ನಿ ಪೂರಿ ಶಕ್ತಿ ದಿ ಈ ಯಾತ್ರೆಯಲ್ಲಿ ನಿಮ್ಮ ಸಂಪೂರ್ಣವಾದ ಶಕ್ತಿಯನ್ನ ನನಗೆ ನೀವು ಕೊಟ್ಟಿದ್ದೀರಿ ದೇಖೋ ಪೊಲೀಸ್ ವಾಲೆ ಮುಸ್ಕುರಾರೆ ನೋಡಿ ನಮ್ಮ ಇವತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ನವರು ಕೂಡ ನಗ್ತಾ ಇದ್ದಾರೆ ಇನ್ನೊಂದೇ ಬಿ ಖೂಬ್ ಮದದ್ ಕಿ
ಇವರು ಕೂಡ ಬಹಳ ಸಹಾಯ ಮಾಡಿದ್ದಾರೆ ಧಕ್ಕೆ ಕಾಯ್ ಬಹಳಷ್ಟು ಧಕ್ಕೆಗಳನ್ನು ತಿಂದಿದ್ದಾರೆ ತೋ ಆಪ್ನೆ ಅಪ್ನ ಪೂರ ಪ್ಯಾರ ಅಪ್ನಿ ಪೂರಿ ಶಕ್ತಿ ಇಸ್ ಯಾತ್ರಾ ಕೋ ಔರ್ ಭಾರತ್ ಕೋ ಜೋಡ್ನೆ ಮೇ ದಿ ಇವತ್ತು ನಿಮ್ಮ ಸಂಪೂರ್ಣ ಶಕ್ತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವೆಲ್ಲ ಕೊಟ್ಟಿದ್ದೀರಿ ಪೂರ ಕ ಪೂರ ದಮ್ ಆಪ್ನೆ ಭಾರತ್ ಕೋ ಜೋಡ್ನೆ ಮೇ ಲಗಾಯ ಹೈ ಇವತ್ತು ನಿಮ್ಮ ಸಂಪೂರ್ಣ ಶಕ್ತಿ ನೀವು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವು ಅದರಲ್ಲಿ ಪಾಲ್ಗೊಂಡಿದ್ದೀರಿ ಆಪ್ ಸಬ್ ಹಿಂಸಾ ಔರ್ ನಫರತ್ ಕೆ ಖಿಲಾಫ್ ಖಡೆ ಹುಯೆ ನೀವೆಲ್ಲರೂ ಏನು ದ್ವೇಷ ಮತ್ತು ಅಸೂಯೆ ಮತ್ತು ಹಿಂಸಾಚಾರದ ವಿರುದ್ಧ ನೀವು ನಿಂತಿದ್ದೀರಿ ಯೆ ಛೋಟಿ ಬಾತ್ ನಹಿ ಹೈ ಇದು ಸಾಮಾನ್ಯ ಇವತ್ತು ಸಾಮಾನ್ಯ ವಿಷಯ ಅಲ್ಲ ಇದು ಯೆ ಬಹುತ್ ಬಡಿ ಬಾತ್ ಹೈ ಇದು ಬಹಳ ದೊಡ್ಡ ವಿಷಯ ಆಪ್ನೆ ಹಿಂದೂಸ್ತಾನ್ ಕೆ ಝಂಡೆ ಕೋ ಊಚಾ ಉಠಾಯ ಹೈ ಇವತ್ತು ನಮ್ಮ ದೇಶದ ಧ್ವಜವನ್ನ ಇವತ್ತು ಮೇಲೆತ್ತಿದ್ದೀರಿ ನೀವೆಲ್ಲ ಔರ್ ಉಸ್ ಝಂಡೆ ಕಿ ಆಪ್ನೆ ರಕ್ಷಾ ಕಿ ಹೈ ಇವತ್ತು ಈ ಒಂದು ನಮ್ಮ ಭಾರತ ದೇಶ ಧ್ವಜದ ರಕ್ಷಣೆಯನ್ನ ಮಾಡಿದ್ದೀರಿ ನೀವು ಜೋ ಭಾರತ್ ಮೇ ನಫರತ್ ಫೈಲಾತಾ ಹೈ ಹಿಂಸಾ ಫೈಲಾತಾ ಹೈ ವೋ ಝಂಡೆ ಪೇ ಆಕ್ರಮಣ ಕರ್ತಾ ಹೈ ಇವತ್ತು ನಮ್ಮ ದೇಶದಲ್ಲಿ ಯಾರು ದ್ವೇಷ ಯಾರು ಹಿಂಸಾಚಾರ ಮಾಡ್ತಾರೆ ಅವರು ನಮ್ಮ ದೇಶದ ಇವತ್ತು ಧ್ವಜದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ ನಾವು 3500 ಕಿಲೋಮೀಟರ್ ಚಲನ ಆಸಾನ್ ಕಾಮ್ ನೀ ಹೋತಾ ಹೈ 3500 ಕಿಲೋಮೀಟರ್ ನಡೀತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಮಗರ್ ಅಜೀಬ್ ಸಿ ಬಾತ್ ಹೋತಿ ಹೈ ಆಮ್ ತೋರ್ ಸೆ ಜಬ್ ವ್ಯಕ್ತಿ ಸುಬೆ ಉಠ್ತಾ ಹೈ तो जब वो पहले कदम लेता है वो कदम आसान होते हैं सामान्य मातल यहा मनुष्य मदल एद तक मदलने अब सुलभ आगे और शाम को जो कदम होते हैं वो थोड़े मुश्किल होते हैं थक जाता है आदमी सायंकाल ना यात्रा मुगस्ती आवेलू स्वल्प दणीव आगे इस यात्रा पे उल्टा हो रहा है इस यात्रा ಇದರ ವಿಪರೀತ ಆಗ್ತಾ ಇದೆ ಉಲ್ಟಾ ಆಗ್ತಾ ಇದೆ ಜೋ ಶಾಮ್ ಕೆ ಕದಮ್ ಹೋತೆ ವೋ ಆಸಾನ್ ಹೋ ಜಾತೆ ಯಾರು ಇವತ್ತು ಸಾಯಂಕಾಲದ ಹೆಜ್ಜೆ ನಮಗೆ ಬಹಳ ಸುಲಭ ಆಗ್ತಾ ಇದೆ ಕ್ಯೂ ಕ್ಯೂಂಕಿ ಮೇ ಅಪ್ನಿ ಶಕ್ತಿ ಸೆ ನಹಿ ಚಲ್ ರಹಾ ಹೂನ್ ಯಾಕಂದ್ರೆ ಇದು ನನ್ನ ಶಕ್ತಿಯಿಂದ ನಾನು ನಡೀತಾ ಇಲ್ಲ ಮೇ ಆಪ್ಕಿ ಶಕ್ತಿ ಸೆ ಚಲ್ ರಹಾ ಹೂನ್ ನಾನು ನಿಮ್ಮ ಶಕ್ತಿ ನಿಮ್ಮ ಪ್ರೇರಣೆಯಿಂದ ನಡೀತಾ ಇದ್ದೀನಿ ಆಪ್ ಮೇರಿ ಮದದ್ ಕರ್ ರಹೇ ಹೋ ಔರ್ ಆಪ್ ಮುಜೆ ಪೀಚೆ ಸೆ ಧಕೇಲ್ ರಹೇ ಹೋ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಿ ನೀವು ನಿನ್ನೆ ಹಿಂದಿನಿಂದ ನನಗೆ ಮುನ್ನಡಿಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀರಿ ತೋ ಇಸ್ ಮದದ್ ಕೆ ಲಿಯೆ ಇಸ್ ಪ್ಯಾರ್ ಕೆ ಲಿಯೆ ಮೈ ಆಪ್ ಸಬ್ ಕೋ ದಿಲ್ ಸೆ ಧನ್ಯವಾದ್ ಕರ್ನಾ ಚಾಹ್ತಾ ಹೂನ್ ಈ ಒಂದು ಸಹಾಯಗೋಸ್ಕರ ಈ ಒಂದು ಪ್ರೀತಿಗೋಸ್ಕರ ನಾನು ಹೃದಯದ ಅಂತರಾಳದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದ ಜೈ ಹಿಂದ್ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ